ಜೀವನ ಅನ್ನೋ ರೇಸಿಂಗ್ ಗೇಮಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಓಡ್ತಾನೆ ಇರ್ತಾರೆ. ವೇಗದ ಮಿತಿ ನಮ್ಮ ಕೈಯಲ್ಲಿದ್ದರೂ ಸನ್ನಿವೇಶ ವೇಗದ ಮಿತಿಯನ್ನು ಹೆಚ್ಚಿಸ್ಬಿಡುತ್ತೆ. ನನ್ನ ವೇಗಕ್ಕೊಂದು ಕತೆ ಇದೆ, ಗಾಜಿನ ಕತೆ. ಚಿಕ್ಕವನಿದ್ದಾಗ ಎಲ್ಲರೂ ಹೇಳ್ತಿದ್ರು ನಿನ್ನ ಭವಿಷ್ಯ ನಿನ್ನ ಕೈಯಲ್ಲೇ ಇದೆ ಅಂತ. ಆದರೆ ನಾನು ಅವ್ರ ಕೈ ತೋರಿಸಿ ಕೇಳ್ತಿದ್ದೆ ಎಲ್ಲಿದೆ ಅಂತ. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನನ್ನ ಭವಿಷ್ಯ ಈ ನನ್ನ ಕೈಯಲ್ಲೇ ಇದೆ ಅಂತ. ಕೆಲವೊಮ್ಮೆ ಸಮಯದ ಸರಪಳಿ ನಮ್ದಾಗಿದ್ರು ಬೇರೆಯವರು ಕಟ್ಟಾಕಿರ್ತಾರೆ. ಸಮಯ ಎಲ್ರಿಗೂ ಒಂದೇ ಅಂತಾರೆ, ನಿಜ. ಆದರೆ ಸನ್ನಿವೇಶ ಬೇರೆ ಬೇರೆ ಆಗಿರುತ್ತೆ. ಮನುಷ್ಯನಿಗೆ ತಾಳ್ಮೆ ಪರೀಕ್ಷೆ ಮಾಡ್ತಾರೆ, ಆದರೆ ನನ್ನ ಜೀವನದಲ್ಲಿ ಪರೀಕ್ಷೆನೇ ತಾಳ್ಮೆ ಆಗ್ಬಿಟ್ಟಿದೆ. ಪ್ರೀತಮ್, ಏನ್ ನಿನ್ನ ಹೆಸರು? ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ? ನಿಮ್ಮಮ್ಮ ಮನೆಯಲ್ಲೇ ಇರ್ತಾರ ಇಲ್ಲ ಕೆಲ್ಸಕ್ಕೆ ಹೋಗ್ತಾರ? ಏಯ್, ಒಬ್ಬನೇ ಮಗನಾ? ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಇಲ್ವಾ? ನೆನೆದು ನಿನ್ನ ತುಟಿ ಅಂಚೆ ನನಗೂ ಮುಗವ. ನಾ ಸರಿಯಾದೆ, ನೀ ನಡೆದು ಬರುತ್ತಿರುವ ಹೆಜ್ಜೆ, ಕನಸು ನನಸು ತಿಳಿಯದಾಗಿದೆ. ಶಿಫ್ಟ್ ಮಾಡಿದ್ದೀವಿ. ನಿಮ್ಮನ್ನ ಕೇಳ್ತಿದ್ದಾರೆ ಬೇಗ ಬನ್ನಿ.
ದೇಹಕ್ಕೆ ಗಾಯ ಆದಾಗ ವಾಸಿ ಮಾಡಕ್ಕೆ ನೂರಾರು ಜನ ಇರ್ತಾರೆ, ಆದರೆ ಮನಸ್ಸಿಗೆ ಗಾಯ ಆದಾಗ ವಾಸಿ ಮಾಡೋಳ್ ತಾಯಿ ಒಬ್ಬಳೆ. ಪ್ರೀತಮ್, ಏನಾಗಿದೆ ನಿಮಗೆ? ಸರ್, ನಿಮ್ಮ ತಾಯಿನ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಕೇಳ್ತಿದ್ದಾರೆ. ಈ ಗಾಜಿನ ಜಗತ್ತಲ್ಲಿ ನೋಟು ಮತ್ತು ನೋಟಕ್ಕೆ ಮಾತ್ರ ಬೆಲೆ ಜಾಸ್ತಿ.